ಇವತ್ತು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಬಳತ್ ಬಿ ಗ್ರಾಮದಲ್ಲಿ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ್ ಸಂಘಟನೆಗಳ ಒಕ್ಕೂಟ ಆಗಿರ್ಬೋದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಯಕ್ರಮಗಳಾಗಿರ್ಬೋದು ಇದು 8ನೇ ತಾರೀಕಿನ ಕಾರ್ಯಕ್ರಮ ನಡೀತಾ ಇದೆ ಬಳತ್ ಬೀದಲ್ಲಿ ಇದು ಒಂದು ನಮ್ಮ ಜಿಲ್ಲೆಯ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸುತ್ತಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ನಮ್ಮ ನಾಡಿನ ಕಲ್ಯಾಣ ಕರ್ನಾಟಕ ನಾಡಿನ ಬಸವತತ್ವದ ಪ್ರಚಾರಕರಾದ ಹಾಗೂ ಮೊಟ್ಟಮೊದಲನೇ ಬಸವ ಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿದ್ರಾಮ್ ಬೆಲ್ದಾವ್ ಶರಣರವರಿಗೆ ಈ ಒಂದು ವೇದಿಕೆ ಮೇಲೆ ಅಭಿನಂದನ ಕಾರ್ಯಕ್ರಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಇತರ ಇನ್ನ ಅನೇಕ ಗಣ್ಯ ವ್ಯಕ್ತಿಗಳ ಏನು ವೇದಿಕೆ ಮೇಲೆ ಇರ್ತಾರ ಅವ್ರ ಮುಖಾಂತರ ಹಾಗೂ ನಮ್ಮ ಈ ನಾಡಿನ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಿರೇಮಠ ಸಂಸ್ಥಾನ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅವರೆಲ್ಲ ಹಿರಿಯರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರಿಂದ ಹಾಗೂ ಬಳತ್ ಬಿ ಗ್ರಾಮದ ಎಲ್ಲ ನಾಗರಿಕರ ವತಿಯಿಂದ ಬೆಳದಾಳ್ ಶೆಂಟರಿಗೆ ಆ ಒಂದು ವೇದಿಕೆ ಮೇಲೆ ವಿಶೇಷವಾಗಿ ಅಭಿನಂದನೆ ಮಾಡುವ ಒಂದು ತೀರ್ಮಾನ ಈ ಒಂದು ಕಮಿಟಿ ಕೈಗೊಂಡಿದೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಒಂದು ಚಿಕ್ಕ ಗ್ರಾಮದಲ್ಲಿ ನಮ್ಮ ಸಮುದಾಯದ ಕೆಲವೇ ಕೆಲವು ಮನೆಗಳಿವೆ ಅವೆಲ್ಲ ಮನೆಗಳಲ್ಲಿ ಎಲ್ಲ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅದಕ್ಕೆ ಆ ಒಂದು ಜನದ ಆಸಕ್ತಿ ಏನಪ್ಪ ಅಂದ್ರೆ ನಾವು ಈ ಒಂದು ನೆಲ ಈ ಒಂದು ಹಳ್ಳಿ ಹುಟ್ಟಿ ಉನ್ನತ ವ್ಯಾಸಂಗ ಮಾಡಿ ನಾವೇನು ಬೇರೆ ಬೇರೆ ಹುದ್ದೆಗಳಲ್ಲಿ ನಾವೇನು ಸರ್ಕಾರಿ ನೌಕರಿ ಮಾಡಿ ಈಗ ನಾವೇನು ಬೆಳೀತಾ ಇದ್ದೀವಿ ಅದು ಒಂದು ಆಶೀರ್ವಾದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇದೆ ಅಂತ ತಿಳ್ಕೊಂಡು ಅದೇ ಗ್ರಾಮದ ಎಲ್ಲ ಒಂದು ಸಮುದಾಯದವರು ಸೇರಿ ಈ ಒಂದು ನಿರ್ಣಯ ಮಾಡಿ ಸುಮಾರು 4-4.5 ಲಕ್ಷದ ವೆಚ್ಚದಿಂದ ನಾಗ್ಪುರದಿಂದ ಈ ಒಂದು ಪ್ರತಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ತರಲಾಗಿದೆ ಬಹಳ ಸುಂದರವಾದ ಒಂದು ಪ್ರತಿಮೆ ಅತಿ ಸುಂದರವಾದ ಅದೇ ರೀತಿ ಒಂದು ಚೌಕ್ ಕೂಡ ಬಹಳ ಸರಿಯಾಗಿ ಮಾಡಿದ್ದಾರೆ ಅವರು ತಾವೆಲ್ಲ ದಯವಿಟ್ಟು ಬರಬೇಕು ಒಂದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಆ ಟೈಪ್ ನಿಮಗೆ ಅತಿ ಸುಂದರವಾದ ಚೌಕ್ ನೋಡ್ಲಿಕ್ಕೆ ಸಿಗಲ್ಲ ಅಷ್ಟು ಮನಸ್ಸಿನಿಂದ ಆ ಬಳತ್ ಗ್ರಾಮದವ್ರು ಏನಪ್ಪ ಅಂದ್ರೆ ಬಹಳ ಮನಸ್ಸಿನಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಜೊತೆ ಕೂಡ ಮುಂಜಾನೆ ಕಾರ್ಯಕ್ರಮ ಮುಗಿದ ನಂತರ ಮಧ್ಯಾಹ್ನ ಸರಿಯಾಗಿ ಸುಮಾರು 3:30 ಗಂಟೆಗೆ ಸಮಾನತೆ ಸ್ವಾತಂತ್ರ್ಯ ಸಹೋದರತೆ ಮತ್ತು ನ್ಯಾಯ ಎಲ್ಲವನ್ನು ಒದಗಿಸಿಕೊಟ್ಟಂತಹ ಮಹಾಪುರುಷ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣವು ಕೂಡ ಆದರಣೀಯ ಮಾನ್ಯ ಖರ್ಗೆ ಸಾಹೇಬರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಅವರ ಒಂದು ಹಸ್ತದಿಂದ ಈ ಕಾರ್ಯಕ್ರಮವನ್ನು ಜರುಗುತ್ತಲಿದೆ ಅದಕ್ಕಾಗಿ ಎಲ್ಲ ಮಹಾಜನತೆಯು ಬೀದರ್ ಜಿಲ್ಲೆಯ ಮಹಾಜನತೆಯು ತೆಲಂಗಾಣದ ಜನತೆಯು ಮಹಾರಾಷ್ಟ್ರದ ಜನತೆಯು ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸುಸೃತವಾಗಿ ನಡೆಸಿಕೊಡ್ಬೇಕಂಥೇಳಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಸಲ್ಲಿಸುತ್ತೇನೆ ತಮ್ಮೆಲ್ಲರಿಗೆ ನನ್ನ ವಂದನೆಗಳು ಏನು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಬಳತ್ ಬಿ ಗ್ರಾಮದಲ್ಲಿ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ್ ಸಂಘಟನೆಗಳ ಒಕ್ಕೂಟ ಆಗಿರ್ಬೋದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಯಕ್ರಮಗಳಾಗಿರ್ಬೋದು ಇದು 8ನೇ ತಾರೀಕಿನ ಕಾರ್ಯಕ್ರಮ ನಡೀತಾ ಇದೆ ಬಳತ್ ಬೀದಲ್ಲಿ ಇದು ಒಂದು ನಮ್ಮ ಜಿಲ್ಲೆಯ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸುತ್ತಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ನಮ್ಮ ನಾಡಿನ ಕಲ್ಯಾಣ ಕರ್ನಾಟಕ ನಾಡಿನ ಬಸವತತ್ವದ ಪ್ರಚಾರಕರಾದ ಹಾಗೂ ಮೊಟ್ಟಮೊದಲನೇ ಬಸವ ಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿದ್ರಾಮ್ ಬೆಲ್ದಾವ್ ಶರಣರವರಿಗೆ ಈ ಒಂದು ವೇದಿಕೆ ಮೇಲೆ
ಅಭಿನಂದನಾ ಕಾರ್ಯಕ್ರಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಇತರ ಇನ್ನ ಅನೇಕ ಗಣ್ಯ ವ್ಯಕ್ತಿಗಳ ಏನು ವೇದಿಕೆ ಮೇಲೆ ಇರ್ತಾರ ಅವ್ರ ಮುಖಾಂತರ ಹಾಗೂ ನಮ್ಮ ಈ ನಾಡಿನ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅವರೆಲ್ಲ ಹಿರಿಯರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರಿಂದ ಹಾಗೂ ಬಳತ್ ಬಿ ಗ್ರಾಮದ ಎಲ್ಲ ನಾಗರಿಕರ ವತಿಯಿಂದ ಬೆಳದಾಳ್ ಸೆಂಟರ್ಗೆ ಆ ಒಂದು ವೇದಿಕೆ ಮೇಲೆ ವಿಶೇಷವಾಗಿ ಅಭಿನಂದನೆ ಮಾಡುವ ಒಂದು ತೀರ್ಮಾನ ಈ ಒಂದು ಕಮಿಟಿ ಕೈಗೊಂಡಿದೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಒಂದು ಚಿಕ್ಕ ಗ್ರಾಮದಲ್ಲಿ ನಮ್ಮ ಸಮುದಾಯದ ಕೆಲವೇ ಕೆಲವು ಮನೆಗಳಿವೆ ಅವೆಲ್ಲ ಮನೆಗಳಲ್ಲಿ ಎಲ್ಲ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅದಕ್ಕೆ ಆ ಒಂದು ಜನದ ಆಸಕ್ತಿ ಏನಪ್ಪ ಅಂದ್ರೆ ನಾವು ಈ ಒಂದು ನೆಲ ಈ ಒಂದು ಹಳ್ಳಿ ಹುಟ್ಟಿ ಉನ್ನತ ವ್ಯಾಸಂಗ ಮಾಡಿ ನಾವೇನು ಬೇರೆ ಬೇರೆ ಹುದ್ದೆಗಳಲ್ಲಿ ನಾವೇನು ಸರ್ಕಾರಿ ನೌಕರಿ ಮಾಡಿ ಈಗ ನಾವೇನು ಬೆಳೀತಾ ಇದ್ದೀವಿ ಅದು ಒಂದು ಆಶೀರ್ವಾದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇದೆ ಅಂತ ತಿಳ್ಕೊಂಡು ಅದೇ ಗ್ರಾಮದ ಎಲ್ಲ ಒಂದು ಸಮುದಾಯದವರು ಸೇರಿ ಈ ಒಂದು ನಿರ್ಣಯ ಮಾಡಿ ಸುಮಾರು 4-4.5 ಲಕ್ಷದ ವೆಚ್ಚದಿಂದ ನಾಗಪುರದಿಂದ ಈ ಒಂದು ಪ್ರತಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ತರಲಾಗಿದೆ ಬಹಳ ಸುಂದರವಾದ ಒಂದು ಪ್ರತಿಮೆ ಅತಿ ಸುಂದರವಾದ ಅದೇ ರೀತಿ ಒಂದು ಚೌಕ್ ಕೂಡ ಬಹಳ ಸರಿಯಾಗಿ ಮಾಡಿದ್ದಾರೆ ಅವರು ತಾವೆಲ್ಲ ದಯವಿಟ್ಟು ಬರಬೇಕು ಒಂದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಆ ಟೈಪ್ ನಿಮಗೆ ಅತಿ ಸುಂದರವಾದ ಚೌಕ್ ನೋಡ್ಲಿಕ್ಕೆ ಸಿಗಲ್ಲ ಅಷ್ಟು ಮನಸ್ಸಿನಿಂದ ಆ ಬಳತ್ ಗ್ರಾಮದವ್ರು ಏನಪ್ಪ ಅಂದ್ರೆ ಬಹಳ ಮನಸ್ಸಿನಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಜೊತೆ ಕೂಡ ಮುಂಜಾನೆ ಕಾರ್ಯಕ್ರಮ ಮುಗಿದ ನಂತರ ಮಧ್ಯಾಹ್ನ ಸರಿಯಾಗಿ ಸುಮಾರು 3:30 ಗಂಟೆಗೆ ಸಮಾನತೆ ಸ್ವಾತಂತ್ರ್ಯ ಸಹೋದರತೆ ಮತ್ತು ನ್ಯಾಯ ಎಲ್ಲವನ್ನು ಒದಗಿಸಿಕೊಟ್ಟಂತಹ ಮಹಾಪುರುಷ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣವು ಕೂಡ ಆದರಣೀಯ ಮಾನ್ಯ ಖರ್ಗೆ ಸಾಹೇಬರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಅವರ ಒಂದು ಹಸ್ತದಿಂದ ಈ ಕಾರ್ಯಕ್ರಮವನ್ನು ಜರುಗುತ್ತಲೇ ಇದೆ ಅದಕ್ಕಾಗಿ ಎಲ್ಲ ಮಹಾಜನತೆಯು ಬೀದರ್ ಜಿಲ್ಲೆಯ ಮಹಾಜನತೆಯು ತೆಲಂಗಾಣದ ಜನತೆಯು ಮಹಾರಾಷ್ಟ್ರದ ಜನತೆಯು ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸುಸೃತವಾಗಿ ನಡೆಸಿಕೊಡ್ಬೇಕಂಥೇಳಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಸಲ್ಲಿಸುತ್ತೇನೆ ತಮ್ಮೆಲ್ಲರಿಗೆ ನನ್ನ ವಂದನೆಗಳು ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಬಳತ್ ಬಿ ಗ್ರಾಮದಲ್ಲಿ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ್ ಸಂಘಟನೆಗಳ ಒಕ್ಕೂಟ ಆಗಿರ್ಬೋದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಯಕ್ರಮಗಳಾಗಿರ್ಬೋದು ಇದು 8ನೇ ತಾರೀಕಿನ ಕಾರ್ಯಕ್ರಮ ನಡೀತಾ ಇದೆ ಬಳತ್ ಬೀದಲ್ಲಿ ಇದು ಒಂದು ನಮ್ಮ ಜಿಲ್ಲೆಯ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸುತ್ತಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ನಮ್ಮ ನಾಡಿನ ಕಲ್ಯಾಣ ಕರ್ನಾಟಕ ನಾಡಿನ ಬಸವತತ್ವದ ಪ್ರಚಾರಕರಾದ ಹಾಗೂ ಮೊಟ್ಟ ಮೊದಲನೇ ಬಸವ ಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿದ್ದರಾಮ್ ಬೆಳದಾಳ್ ಶರಣರವರಿಗೆ ಈ ಒಂದು ವೇದಿಕೆ ಮೇಲೆ ಅಭಿನಂದನಾ ಕಾರ್ಯಕ್ರಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಇತರ ಇನ್ನ ಅನೇಕ ಗಣ್ಯ ವ್ಯಕ್ತಿಗಳ ಏನು ವೇದಿಕೆ ಮೇಲೆ ಇರ್ತಾರ ಅವ್ರ ಮುಖಾಂತರ ಹಾಗೂ ನಮ್ಮ ಈ ನಾಡಿನ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅವರೆಲ್ಲ ಹಿರಿಯರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರಿಂದ ಹಾಗೂ ಬಳತ್ ಬಿ ಗ್ರಾಮದ ಎಲ್ಲ ನಾಗರಿಕರ ವತಿಯಿಂದ ಬೆಳದಾಳ್ ಸೆಂಟರ್ಗೆ ಆ ಒಂದು ವೇದಿಕೆ ಮೇಲೆ ವಿಶೇಷವಾಗಿ ಅಭಿನಂದನೆ ಮಾಡುವ ಒಂದು ತೀರ್ಮಾನ ಈ ಒಂದು ಕಮಿಟಿ ಕೈಗೊಂಡಿದೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಒಂದು ಚಿಕ್ಕ ಗ್ರಾಮದಲ್ಲಿ ನಮ್ಮ ಸಮುದಾಯದ ಕೆಲವೇ ಕೆಲವು ಮನೆಗಳಿವೆ ಅವೆಲ್ಲ ಮನೆಗಳಲ್ಲಿ ಎಲ್ಲ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅದಕ್ಕೆ ಆ ಒಂದು ಜನದ ಆಸಕ್ತಿ ಏನಪ್ಪ ಅಂದ್ರೆ
ನಾವೀ ಒಂದು ನೆಲ ಈ ಒಂದು ಹಳ್ಳಿ ಹುಟ್ಟಿ ಉನ್ನತ ವ್ಯಾಸಂಗ ಮಾಡಿ ನಾವೇನು ಬೇರೆ ಬೇರೆ ಹುದ್ದೆಗಳಲ್ಲಿ ನಾವೇನು ಸರ್ಕಾರಿ ನೌಕರಿ ಮಾಡಿ ಈಗ ನಾವೇನು ಬೆಳೀತಾ ಇದ್ದೀವಿ ಅದು ಒಂದು ಆಶೀರ್ವಾದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇದೆ ಅಂತ ತಿಳ್ಕೊಂಡು ಅದೇ ಗ್ರಾಮದ ಎಲ್ಲ ಒಂದು ಸಮುದಾಯದವರು ಸೇರಿ ಈ ಒಂದು ನಿರ್ಣಯ ಮಾಡಿ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷದ ವೆಚ್ಚದಿಂದ ನಾಗಪುರದಿಂದ ಈ ಒಂದು ಪ್ರತಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ತರಲಾಗಿದೆ ಬಹಳ ಸುಂದರವಾದ ಒಂದು ಪ್ರತಿಮೆ ಅತಿ ಸುಂದರವಾದ ಅದೇ ರೀತಿ ಒಂದು ಚೌಕ್ ಕೂಡ ಬಹಳ ಸರಿಯಾಗಿ ಮಾಡಿದ್ದಾರೆ ಅವರು ತಾವೆಲ್ಲ ದಯವಿಟ್ಟು ಬರಬೇಕು ಒಂದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಆ ಟೈಪ್ ನಿಮಗೆ ಅತಿ ಸುಂದರವಾದ ಚೌಕ್ ನೋಡ್ಲಿಕ್ಕೆ ಸಿಗಲ್ಲ ಅಷ್ಟು ಮನಸ್ಸಿನಿಂದ